ನಮ್ಮ ಸಂವಿಧಾನ ವಚನ ಸಂದೇಶ ಮೂಲಭೂತ ಕರ್ತವ್ಯಗಳಲ್ಲಿ ಅಥವಾ ಕರ್ತವ್ಯಗಳ ಉಲ್ಲಂಘನೆಯಾಗಿದ್ದಲ್ಲಿ ತಕ್ಕ ಅಪರಾಧಕ್ಕೆ ಶಿಕ್ಷೆಯನ್ನು ಸರ್ಕಾರವು ವಿಧಿಸಲಿದೆ. ಅದು ಯಾರೇ ಪ್ರಜೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಭಾಧ್ಯಕ್ಷರು ಅಥವಾ ಸಂಸದರಾಗಿದ್ದಲ್ಲಿ ಸೂಕ್ತವಾದ ದಂಡನೆಯನ್ನು ದೇಶದ ಗೌರವದ ಕಾನೂನು 1971 ಅಡಿಯಲ್ಲಿ ಅವಮಾನವನ್ನು ತಡೆಗಟ್ಟುವ ವಿಚಾರದ ಅನ್ವಯ ನೀಡಲಾಗುವುದು. ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಪ್ರಾರಂಭದ ರಚನೆಯಲ್ಲಿರಲಿಲ್ಲ. ಇದನ್ನು 1976 42ನೆಯ ತಿದ್ದುಪಡಿಯಡಿಯಲ್ಲಿ ಸೇರಿಸಲಾಯಿತು. ಈ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಂವಿಧಾನಕ್ಕೆ ಸೇರಿಸಲೆಂದು ಚರಣ್ ಸಿಂಗ್ ಸದಸ್ಯದ ಪೀಠದ ಒತ್ತಾಯದ ಮೇಲೆಗೆ ಪರಿಚಯಿಸಲಾಯಿತು. ಮೊದಲು ಈ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 10. 11ನೆಯ ಮೂಲಭೂತ ಕರ್ತವ್ಯವನ್ನು 2002 ತಿದ್ದುಪಡಿಯ ಮೂಲಕ ಅಂಗೀಕಾರ ಮಾಡಲಾಯಿತು. 11ನೆಯ ಮೂಲಭೂತ ಕರ್ತವ್ಯ ಎಲ್ಲ ಮಕ್ಕಳ ತಂದೆ ತಾಯಂದಿರಿಗೂ ಪೋಷಕರಿಗೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಅವಶ್ಯಕತೆ ಮತ್ತು ಅವಕಾಶವನ್ನು ಕಲ್ಪಿಸಬೇಕೆಂಬ ವಿಷಯವನ್ನು ಕುರಿತಾಗಿದೆ. ಮೂಲಭೂತ ಕರ್ತವ್ಯವು ನಮ್ಮ ದೇಶವನ್ನು ಗೌರವಿಸುವುದು, ದೇಶದ ಚಿಹ್ನೆಯನ್ನು ಮತ್ತು ಹಲವು ಬಗೆಯ ಸಂಸ್ಕೃತಿಯನ್ನು ಗೌರವಿಸುವುದಾಗಿದೆ.